గం గణపతయే నమః శ్రీ గురుభ్యో నమః హరిః ఓం నమస్కారం. ఓం మహాక్రతవే నమః విష్ణు సహస్రనామద 675వ నామ మహాక్రతుః. మహాంశ్చాసౌ క్రతుశ్చ ఇతి మహాక్రతుః. దొడ్డదాద క్రతువాగిద్దానే భగవంత. ಹೀಗಾಗಿ ಭಗವಂತ ಮಹಾಕ್ರತುಹು. ಕ್ರತು ಎಂಬ ಪದಕ್ಕೆ ಹಲವು ಅರ್ಥಗಳಿವೆ ಎಂಬುದಾಗಿ ವಿದ್ವಾಂಸರು ಹೇಳುತ್ತಾರೆ. ಕ್ರತು ಅಂದರೆ ಯಜ್ಞ. ಅಶ್ವಮೇಧಯಾಗವನ್ನು ಯಜ್ಞಗಳ ರಾಜ ಎನ್ನುತ್ತಾರೆ. ಆದ್ದರಿಂದ ಅಶ್ವಮೇಧವು ಮಹಾಕ್ರತುಹು. ಯಜ್ಞ ಸ್ವರೂಪನು ಯಜ್ಞ ಸಂರಕ್ಷಕನು ಭಗವಂತ. ಹೀಗಾಗಿ ಭಗವಂತ ಮಹಾಕ್ರತುಹು. ಕ್ರತು ಅಂದರೆ ಜ್ಞಾನ. ಎಲ್ಲರಿಗಿಂತ ಹಿರಿಯ ಜ್ಞಾನಿ ಭಗವಂತ. ಹೀಗಾಗಿ ಭಗವಂತ ಮಹಾಕ್ರತುಹು. ಕ್ರತು ಅಂದರೆ ಕರ್ಮ, ಕ್ರಿಯೆ. ನಿಶ್ಚಯವಾದ ಜ್ಞಾನದಿಂದ ಸೃಷ್ಟಿ, ಸ್ಥಿತಿ, ಸಂಹಾರ ಕಾರ್ಯಗಳನ್ನು ಮಾಡುವವನು ಭಗವಂತ. ಹೀಗಾಗಿ ಭಗವಂತ ಮಹಾಕ್ರತುಹು. ಯಜ್ಞದಲ್ಲಿ ಮೂರು ಹೊತ್ತು ಮಾಡತಕ್ಕ ಯಜ್ಞಕರ್ಮ ಕ್ರತು. ಯಜ್ಞ ಯಾಗಾದಿಗಳು ಭಗವಂತನಲ್ಲಿ ಅರ್ಪಿತವಾದಾಗ ಅದು ಮಹಾಕ್ರತುವಾಗುತ್ತದೆ. ಹೀಗೆ ನಿಶ್ಚಯ ಜ್ಞಾನದಿಂದ ಮಾಡುವ ಯಜ್ಞವನ್ನು ಸ್ವೀಕರಿಸುವ ಭಗವಂತ ಮಹಾಕ್ರತುಹು. ಓಂ ಮಹಾಕ್ರತವೇ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನು ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.